ಕುತೂಹಲ ಕೆರಳಿಸಿದ ಸೋಮಶೇಖರ್ ಮತ್ತು ಸಿಎಂ ಬೇಟ್ ಆಪರೇಷನ್ ಹಸ್ತ ಸದ್ದು ಗದ್ದಲದ ಮಧ್ಯಾಹ್ನ ಈಗ ಸಿಎಂ ಬೇಟಿ ಕುತೂಹಲವನ್ನ ಕೆರಳಿಸಿದೆ ಪಕ್ಷಾಂತರ ಗುಸುಗುಸು ಮಧ್ಯೆ ಒಂದು ತಾಸು ಮೀಟಿಂಗ್ ನಡೆದಿದೆ ಹಾಗಾದ್ರೆ ಈ ಒಂದು ತಾಸು ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರ ಬಗ್ಗೆ ಎಷ್ಟೆಲ್ಲ ಚರ್ಚೆ ಆಯ್ತು ಬಹುತೇಕ ಹಾಗಾದ್ರೆ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ನ ಸೇರ್ಪಡೆ ಆಗ್ತಾರ ಅವರ ಬೆಂಬಲಿಗರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಹಾಗಾದ್ರೆ ಮೀಟಿಂಗ್ ನಲ್ಲಿ ನಡೆದಿದ್ದಾದ್ರೂ ಏನು ಒಂದು ತಾಸು ಚರ್ಚೆ ಆಗಿದೆ ಆ ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಹಾಗಾದ್ರೆ ಮೊದಲ ಹಂತವಾಗಿ ಬೆಂಬಲಿಗರು ಕೈ ಸೇರ್ಪಡೆ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಎಸ್ಟಿ ಸೋಮಶೇಖರ್ ಬೆಂಬಲಿಗರು ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಡ್ತಾರೆ ಇಲ್ಲಿವರೆಗೂ ಕೂಡ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಎಸ್ಟಿ ಸೋಮಶೇಖರ್ ಅವರ ತೀರ್ಮಾನಕ್ಕಾಗಿ ಅವರ ಸೂಚನೆಗಾಗಿ ಕಾಯುತ್ತಿದ್ದೇವೆ ಅವರು ಸೇರಲಿಲ್ಲ ಅಂದ್ರೂ ಕೂಡ ನಾವೇ ಮೊದಲು ಕಾಂಗ್ರೆಸ್ ಸೇರ್ತೀವಿ ಅಂತ ಕೂಡ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಈಗ ಮಾಜಿ ಕಾರ್ಪೊರೇಟರ್ಸ್ ಸೇರಿದಂತೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇರಬಹುದು ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಕೂಡ ಬಿಜೆಪಿ ಬಿಟ್ಟು ಕೈ ಸೇರೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ನಾಯಕರ ಜೊತೆ ದಳ ನಾಯಕರು ಕೂಡ ಕಾಂಗ್ರೆಸ್ ನತ್ತ ಮುಖ ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂತ ಸಭೆಯಲ್ಲಿ ಹಾಗಾದ್ರೆ ಸೋಮಶೇಖರ್ ಮತ್ತು ಸಿಎಂ ಭೇಟಿ ಏನಾಯ್ತಲ್ಲ ಆ ಭೇಟಿಯಲ್ಲಿ ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಸ್ಪಷ್ಟ ನಿಲುವನ್ನ ತಾಳಿದ್ರ ನಿನ್ನೆ ನಡೆದಂತ ಚರ್ಚೆ ಏನಿದೆ ಒಂದು ಗಂಟೆ ಕಾಲ ನಡೆದಂತ ಚರ್ಚೆಯಲ್ಲಿ ಹಾಗಾದ್ರೆ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ರ ಅಥವಾ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಏನನ್ನ ತೀರ್ಮಾನ ಕೈಗೊಂಡಿದ್ದಾರೆ ಈಗಾಗಲೇ ಅವರ ಬೆಂಬಲಿಗರಂತೂ ಮುಂದಾಗಿದ್ದಾರೆ ನಾವು ಕೈ ಸೇರ್ಪಡೆ ಆಗೋದು ಪಕ್ಕಾ ಅಂತ ಹಾಗಾಗಿ ಎಸ್ಟಿ ಸೋಮಶೇಖರ್ ಅವರ ನಡೆ ಏನಿದೆ ಅಂತ ಮಾಜಿ ಕಾರ್ಪೊರೇಟರ್ ಗಳಾಗಿರುವಂತ ಆರ್ಯ ಶ್ರೀನಿವಾಸ್ ಅದೇ ರೀತಿಯಾಗಿ ರಾಜಣ್ಣ ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಹಿಂದೆ ಕೂಡ ಹೇಳಿದ್ರು ಎಸ್ಟಿ ಸೋಮಶೇಖರ್ ಅವರು ಇದರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳತಾ ಇಲ್ಲ ತುಂಬಾ ವಿಳಂಬ ಮಾಡುತ್ತಿದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ ಸೇರೋದು ಪಕ್ಕಾ ಅಂತ ಹೇಳ್ತಾ ಇದ್ದೆ ಈಗ ಅದರ ಬೆನ್ನಲ್ಲೇ ಬಿಜೆಪಿ ಇಂದ ಜಿಲ್ಲಾ ಪಂಚಾಯತ್ ಸದಸ್ಯರು ಇರಬಹುದು ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಕಾರ್ಪೊರೇಟರ್ ಗಳು ಕೂಡ ಮಾಜಿ ಕಾರ್ಪೊರೇಟರ್ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಹಾರೋದಕ್ಕೆ ರೆಡಿ ಆಗಿದ್ದಾರೆ ಜಂಪಿಂಗ್ ಪಾಲಿಟಿಕ್ಸ್ ಏನಿದೆ ಜೋರ ಆಗ್ತಾನೆ ಇದೆ ಅನುದಾನದ ನೆಪದಲ್ಲಿ ಎಸ್ಟಿ ಸೋಮಶೇಖರ್ ಅವರು ನಿನ್ನೆ ಸಿಎಂ ಅವರನ್ನ ಭೇಟಿ ಮಾಡಿ ಅನುದಾನದ ನೆಪದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆಯನ್ನ ಮಾಡಿದ್ರ ಕಾಂಗ್ರೆಸ್ ಸೇರ್ತೀನಿ ಅನ್ನೋದ್ರ ಬಗ್ಗೆ ಏನಾದರೂ ಸುಳಿವನ್ನ ಬಿಟ್ಕೊಟ್ರ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ಅನ್ನುವಂತ ಕುತೂಹಲ ಕೂಡ ಕೆರಳಿಸಿದೆ ಯಾಕೆಂದ್ರೆ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರೋದು ಪಕ್ಕಾ ಆಗಿದೆ ಮಾಜಿ ಕಾರ್ಪೊರೇಟರ್ಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತೀವಿ ಅಂತ ಮುಂದಾಗಿದ್ದಾರೆ ಹಾಗಾಗಿ ಎಸ್ಟಿ ಸೋಮಶೇಖರ್ ಅವರ ನಡೆ ಏನಿದೆ ಹಾಗಾದ್ರೆ ಒಂದ್ ಕಡೆ ದಳ ನಾಯಕರು ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ನ ಸೇರೋದಕ್ಕೆ ಒಲವನ್ನ ತೋರಿಸಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು ಈ ಹಿಂದೆ ಕೂಡ ನಾನು ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಬಹಿರಂಗವಾಗಿನೇ ನಾನು ಕಾಂಗ್ರೆಸ್ ಸೇರೋದೇ ಇಲ್ಲ ಅಂತ ಯಾವತ್ತೂ ಕೂಡ ಕಡ್ಡಿ ತುಂಡಾದಂತೆ ಹೇಳಲೇ ಇಲ್ಲ ಇದ್ರ ಬಗ್ಗೆ ಇನ್ನು ನಾನು ಯೋಚನೆ ಮಾಡ್ತೀನಿ ನಾಯಕರೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರ ನಡೆ ಈಗೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ